ಈಗ ರಾಯಚೂರಿನ ಸುದ್ದಿ. ರಾಯಚೂರಲ್ಲಿ ಬಲಿಗಾಗಿ ಕಾದು ಕುಳಿತಿದೆ ರಾಷ್ಟ್ರೀಯ ಹೆದ್ದಾರಿ. ನ್ಯಾಷನಲ್ ಹೈವೇ 167 ನಲ್ಲಿ ಜವರಾಯನೇ ಕಾದು ಕುಳಿತಿದ್ದಾರೆ ವಾಹನ ಸವಾರರ ಬಲಿ ಪಡೆಯೋದಕ್ಕಾಗಿ. ನೋಡಿ, ಸ್ವಲ್ಪ ಯಾಮಾರಿದ್ರೂ ಕೂಡ ಯಮಲೋಕ ಸೇರೋದು ಗ್ಯಾರಂಟಿ. ಯಾಕಂದ್ರೆ ಇಲ್ಲಿನ ಪರಿಸ್ಥಿತಿ ಆಗಿದೆ. ರಾಯಚೂರಿಂದ ಹೈದರಾಬಾದ್ಗೆ ಸಂಪರ್ಕ ಕಲ್ಪಿಸುವಂತಹ NH 167 ಈ ಒಂದು ಹೈವೇ ಏನಿದೆ, ಕಳೆದ 3 ವರ್ಷಗಳ ಹಿಂದೆ ಆದಂತಹ ಅಪಘಾತದ ಲೆಕ್ಕಗಳನ್ನ ಕೇಳಿದ್ರೆ ಬೆಚ್ಚಿ ಬೀಳ್ತಿರಿ. 800ಕ್ಕೂ ಹೆಚ್ಚಿನ ಅಪಘಾತಗಳಾಗಿದೆ, 800ಕ್ಕೂ ಹೆಚ್ಚು ಬಲಿಯಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ 3 ವರ್ಷಕ್ಕೆ ಆದಂತಹ ಬಲಿಗಳ ಸಂಖ್ಯೆ ಇದೆ. 800 ಜನ ಸತ್ತೋಗಿದ್ದಾರೆ ಆಕ್ಸಿಡೆಂಟ್ಗಳಲ್ಲಿ. ಗಾಯಗೊಂಡಂತಹ ಸಂಖ್ಯೆ ಎಷ್ಟು ಏನು, ಕೇವಲ 15 ಕಿಲೋಮೀಟರ್ ಅಂತರದಲ್ಲಿ ಸಾವಿರಾರು ಅಪಘಾತಗಳಾಗಿವೆ 3 ವರ್ಷದಲ್ಲಿ. ಪ್ರತಿನಿತ್ಯವೂ ಕೂಡ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ವಾಹನ ಸವಾರರು ಓಡಾಟ ಮಾಡ್ತಾ ಇದ್ದಾರೆ. ಈ ಒಂದು NH ಹೈವೇ ಗಂಜಿ ವೃತ್ತದಿಂದ ಶಕ್ತಿ ನಗರದವರೆಗೆ ಯಾವಾಗಲೂ ಕೂಡ ಟ್ರಾಫಿಕ್ ಜಾಮ್ ಇರುತ್ತೆ. ಯಾಕಂದ್ರೆ ಈ ರಸ್ತೆ ನ್ಯಾಷನಲ್ ಹೈವೇ ಆದರೂ ಕೂಡ ಬಹಳಷ್ಟು ಕಿರಿದಾಗಿದೆ. NH 4 ಅಂದ್ರೆ ಡಬಲ್ ಟೂ ವೇ ಇರಬೇಕು, 2 ವೆಹಿಕಲ್ಗಳು ಹೋಗ್ತಾ ಇದ್ರೆ 2 ವೆಹಿಕಲ್ಗಳು ಬರೋದಕ್ಕೆ ಜಾಗ ಇರಬೇಕು. ಆದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಜಾಗ ಇಲ್ಲ, ಯಾವಾಗಲೂ ಕೂಡ ಬಹಳಷ್ಟು ಟ್ರಾಫಿಕ್ ಜಾಮ್ ಆಗಿರುತ್ತೆ. ರಾಷ್ಟ್ರೀಯ ಹೆದ್ದಾರಿ ಆಗಿದ್ರೂ ಕೂಡ ರಸ್ತೆ ಕಿರಿದಾಗಿರೋದು ಅಪಘಾತಕ್ಕೆ ಕಾರಣ ಆಗಿದೆ ಅಂತ ಇಲ್ಲಿನ ಸ್ಥಳೀಯರು ಅಥವಾ ವಾಹನ ಸವಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 3 ವರ್ಷದಲ್ಲಿ ಆಗಿರುವಂತದ್ದು 800 ಜನರ ಬಲಿ. ಈ ಅಪಘಾತಗಳಿಗೆ ಕಾರಣ ಏನು ಅಂತ ನೋಡ್ತಾ ಹೋಗುದಾದ್ರೆ, ರಾಷ್ಟ್ರೀಯ ಹೆದ್ದಾರಿ ಆಗಿದ್ರು ಕೂಡ ಅಲ್ಲಿ ರಸ್ತೆ ಚಿಕ್ಕದು, ಕಿರಿದಾಗಿದೆ. ಸರಣಿ ಅಪಘಾತಗಳು ನಡೀತಾ ಇದ್ರೂ ಕೂಡ ಹೆದ್ದಾರಿ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಆದ್ರೆ ಅವರು ಎಚ್ಚೆತ್ಕೊಳ್ತಾನೆ ಇಲ್ಲ. ಹಾಗಾಗಿ ಪದೇ ಪದೇ ಇಂತಹ ಆಕ್ಸಿಡೆಂಟ್ಗಳಾಗ್ತಾ ಇದೆ. ವಾಹನ ಸವಾರರನ್ನ ಎಚ್ಚರಿಸುವ ಸೂಚನಾ ಫಲಕಗಳು ಇರಬೇಕು ರಾಷ್ಟ್ರೀಯ ಹೆದ್ದಾರಿಯಲ್ಲಿ, ಆದ್ರೆ ಆ ಫಲಕಗಳು ಕಾಣೋದೇ ಇಲ್ಲ. ಅಪಘಾತ ವಲಯಗಳಲ್ಲಿ ವೇಗದ ಮಿತಿ ಸೂಚಿಸುವಂತಹ ಬೋರ್ಡ್ಗಳೇ ಇಲ್ಲ. ಸರಣಿ ಅಪಘಾತಗಳಾಗ್ತಾ ಇದ್ರೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ 15 ಕಿಲೋಮೀಟರ್ ಅಂತರದ ಮಾರ್ಗ ಏನಿದೆ ಅಲ್ಲಿ ಸಾವಿರಾರು ಆಕ್ಸಿಡೆಂಟ್ಗಳಾಗಿದೆ ಕಳೆದ 3 ವರ್ಷದಲ್ಲಿ, ಅದರಲ್ಲಿ 800 ಜನ ಸತ್ತಿದ್ದಾರೆ. ಆ ರೆಕಾರ್ಡ್ ಅನ್ನ ನೀವು ನೋಡ್ತಾ ಇದ್ದೀರಿ. ಆದರೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಈಗ ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರಣಿ ಅಪಘಾತ ರಸ್ತೆ ಚಿಕ್ಕದಿದೆ, ಮತ್ತೆ ಎಲ್ಲೆಲ್ಲೆಲ್ಲಿ ಕಾನ್ಸೆಂಟ್ರಿ ಬೋರ್ಡ್ಸು ಅಪಘಾತ ವಲಯ ನಿಧಾನ ತಿಳಿಸಿ ಈ ಥರ, ಮತ್ತು ಕ್ಯಾಟ್ ಐಸು ಮತ್ತು ರಿಫ್ಲೆಕ್ಟಿಂಗ್ ಥಿಂಗ್ಸು ಸೈಡ್ ಬೈ ಸೈಡ್ ಮರ ಅಥವಾ ಅದರ ಪೋಲ್ ಇದ್ರೆ ಆಗ್ಲಿಕ್ಕೆ ಹೇಳಿದ್ವಿ, ಮತ್ತು ಸಿ ಸಿ ಕ್ಯಾಮ್ರಾ ಆಗ್ಲಿಕ್ಕೆ ಹೇಳಿದ್ವಿ, ಮತ್ತು ರಸ್ತೆ ಚಿಕ್ಕಿರೋದ್ರಿಂದ ಹೈವೇ ಅಥಾರಿಟಿಸ್ಗೆ ಒಂದು ಪತ್ರ ಕೂಡ ಬರ್ಲಿಕ್ಕೆ ಪ್ಲಾನ್ ಮಾಡಿದ್ವಿ. ಹೌದು, ಸರಣಿ ಜೀವವನ್ನೇ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕು. ಇವತ್ತು ಒಂದು ದ್ವಿಚಕ್ರ ವಾಹನ ಆಗಿರ್ಬೋದು, ಇವತ್ತು 4 ಚಕ್ರಗಳ ಕಾರುಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾಕೆಂತಂದರೆ ಆ ಅಂತಾರಾಜ್ಯದಿಂದ ಬರ್ತಕ್ಕಂಥ ಆ ವೇಗ ಭಾಳ ನಿಯಮ ಮೀರಿ ಲಾರಿ ಚಾಲಕರಾಗಿರ್ಬೋದು, ಬಸ್ಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವ್ರಿಗೆ ಯಾವುದೇ ನಿಯಮ ಇಲ್ಲ, ನಿಯಂತ್ರಣ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಲ್ಲಿಂದ ಆ ಒಂದು ಶಕ್ತಿನಗರಕ್ಕೆ, ಶಕ್ತಿನಗರದಿಂದ ಗಂಜ್ ಸರ್ಕಲ್ಗೆ ಮುಟ್ಟಬೇಕಂತಂದರೆ ಅದು ಪುಣ್ಯ ಇರಬೇಕು, ಜೀವಂತವಾಗಿ ನಾವು ಮಂದು ಮುಡ್ತೇವೆ, ಇಲ್ಲಾಂದರೆ ಜೀವನ ಕಳ್ಕೊಳ್ಬೇಕು. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಆ ಒಂದು ಗಾಡಿ ನಡೆಸಬೇಕಾದ್ರೆ ಮೈ ನಡಿಗೆ ಹೋಗುತ್ತೆ. ಅಲ್ಲಿ ಮೊನ್ನೆ ಕಪ್ಪಗಲ್ಲು ಕ್ರಾಸ್ನಲ್ಲಿ ಹೇತರ ಆಯ್ತು ನೋಡಿ, ರೋಡ್ ಸರಿಗಿಲ್ಲದಾಗ ಬಸ್ ಡಿಕ್ಕಿ ಆಗಿ ಈಗ ಸರ್ಕಾರ ಏನು ಕೊಡ್ತದ, ಅದು ಏನು ಎದಕ್ಕೆ ಬರ್ತದ, ಮಕ್ಕಳು ಒಬ್ಬೇ ಮಕ್ಕಳಿದ್ದವ್ರು ಏನು ಪರಿಸ್ಥಿತಿ ಅವ್ರದ್ದು, ಇಲ್ಲಿನೂ ಹಂಗೆ ಆಗ್ತದೆ ನಮ್ಮ ರೋಡನು. ಈಗ ಏನಾಗಬೇಕಂತ ನಮ್ಗೆ ರೋಡ್ ಚೆಂದಾಗಿ ಮಾಡಬೇಕು. NH ರೋಡ್ ಅಂತ ಹೆಸರಿಗೆ ಅದ, ಸುಮ್ಮನೆ ನೋಡೋಕ್ಕೇನೋ ಅದು ಬರೀ ಅದು ಕಚ್ಚಾ ರೋಡ್ ಅನ್ನೋಬೋದು, NH ರೋಡ್ ಅಂತೀರಿ. ರೋಡ್ ಅಗಲೀಕರಣ ಆಗಬೇಕು, ಆದರೆ ಸೂಚನಾ ಫಲಕಗಳು ಆಗಬೇಕು. ಕ್ರಾಸ್ ಎಲ್ಲೆಲ್ಲ ಇದಾವೆ ಅಲ್ಲೆಲ್ಲಿ ಯಾರು ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಇವಾಗ ಒಂದೇ ರಸ್ತೆ ಮೇಲೆ ಆ ಕಡೆ ಅವನು ಬರ್ತಿರ್ತಾನೆ, ಇವನು ಬರ್ತಿರ್ತಾನೆ, ಹೋಗಿ ಇಬ್ಬರು. ಗಂಜಿಂದ ಹಿಡಿದು ಹೈದರಾಬಾದಿಗೆ ಹೋಗುವಂಥ ರಸ್ತೆ ಹೇಗಾಗಿದೆ ಅಂದರೆ ಸರ್, ನಮ್ಮ ಜೀವನ ನಮ್ಮ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕಾಗ್ತಾ ಇದೆ. ಏನಂತಂದರೆ ರೋಡು ಸರಿ ಇಲ್ಲ ಸರ್, ಎಲ್ಲಿ ಸಿಗ್ನಲ್ ನಮ್ಗೆ ಕೊಡುವಂಥ ಹಂಪ್ಸ್ ಇದಾವೆ ಅಂತ ನಮಗೆ ಸಿಗ್ನಲ್ಗಳು ಇಲ್ಲ ಸರ್. ಯಾಕೆಂತಂದರೆ ಪ್ರತಿ ಜನ ಓಡಾಡುವಂಥ ಸಾರ್ವಜನಿಕ ರೋಡ್ ಅದಾಗಿದೆ, ನ್ಯಾಷನಲ್ ಹೈವೇ ಅಂತ ಹೇಳ್ತಿದ್ದಾರೆ, ಬಟ್ ಯಾವುದಕ್ಕೂ ಅದು ಉಪಯೋಗ ಇಲ್ಲ. ಪ್ರತಿದಿನಕ್ಕೊಂದು ಆಕ್ಸಿಡೆಂಟ್ ಆಗ್ತಾ ಇದೆ. ಯಾಕಂದರೆ ಹೈದರಾಬಾದ್ ಗಂಜಿಂದ ಹಿಡಿದು ಶಕ್ತಿನಗರವರೆಗೂ ಅಲ್ಲಿಯ ಸರ್ಕಾರ ಹಾಸ್ಪಿಟಲ್ಗಳಲ್ಲಿಯೂ ಹಾಸ್ಪಿಟಲ್ಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.